ಚಿಕ್ಕನಾಯಕನಹಳ್ಳಿ ತಾಲೂಕು ಒಂದರ ಶಾಂತಿ ಸಹನೆಗೆ ಹೆಸರುವಾಸಿ. ಆದರೆ ನಿನ್ನೆ ರಾತ್ರಿ ನಡೆದ ಘಟನೆ ಇಡೀ ತಾಲೂಕನ್ನೇ ಬೆಚ್ಚಿ ಬೀಳಿಸಿದೆ. ಹೌದು, ಕಳೆದ ರಾತ್ರಿ 11 ಗಂಟೆ ಸುಮಾರಿಗೆ ನ್ಯಾಯ ಮಾಡೋ ವಿಚಾರಕ್ಕೆ ಇಬ್ಬರ ನಡುವೆ ಗಲಾಟೆ ನಡೆದಿತ್ತು. ಗಲಾಟೆ ಅತಿರೇಕಕ್ಕೆ ಹೋಗಿ ನಿನ್ನೆ ರಾತ್ರಿ 11ಕ್ಕೆ KA44A0672 ಟಾಟಾ ಎಸ್ ವಾಹನ ಗುದ್ದಿಸಿ ಕೊಲೆ ಮಾಡಲಾಗಿದೆ. ಅಶೋಕ್ ಸೋಮಶೇಖರ್ ನಾಯ್ಕ ಕೊಲೆಯಾದ ದುರ್ದೈವಿಗಳಾದರೆ ನಾಗರಾಜ ನಾಯ್ಕ ಕೊಲೆ ಮಾಡಿದ ದುಷ್ಕರ್ಮಿ. ಕೊಲೆ ಮಾಡಿದ ನಾಗರಾಜ ನಾಯ್ಕ ಆರೋಪಿಯನ್ನ ಹಂದನಕೆರೆ ಪೊಲೀಸರು ವಶಕ್ಕೆ ಪಡೆದಿದ್ದು, ಹಳೆ ವೈಷಮ್ಯ ಹಿನ್ನೆಲೆ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷನ ಅಶೋಕ್ನನ್ನ ಕೊಲೆ ಮಾಡಲಾಗಿದೆ. ಮೃತ ಅಶೋಕ್ ನಾಯ್ಕನ ಸ್ನೇಹಿತ ಸೋಮಶೇಖರ್ಗೂ ಗಂಭೀರ ಗಾಯವಾಗಿದ್ದು ಸಾವು ಬದುಕಿನ ನಡುವೆ ಹೋರಾಟ ಮಾಡುತ್ತಿದ್ದಾನೆ. ಗಜೇಂದ್ರ, ನ್ಯೂಸ್ ಡೆಸ್ಕ್, ಅಮೋಘ ಟಿವಿ.